े मातरिष्वन्नपितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नतरजरयितर्जन्ममृत्यामयानाम् गोविन्दे देहि भक्तिम् भवति च भगवन्ूर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् चाश्वतीम् आशु देव नमस्कृत्य नरम् चैव नरोत्तमम् देवीं सरस्वतीं व्यासम् ततो जयमुदीरये विजानताम् अवित्तस्य मध्वस्य जगतीगुरोः पूर्वाचार्यमहिष्ठानाम् प्रणतिमालिका पूर्णज्ञानाय विद्महे पूर्णानन्दाय धीमहि तन्नोऽव्यासप्रचोदयात् ದೇವರ ದಯೆಯಿಂದ ಇವತ್ತು ಆಗೋಲ್ಲ ಅಂತ ಅಂದುಕೊಂಡ ಗೀತೆಯ ಚಿಂತನೆ ಆಗ್ತಾ ಇದೆ ಆದರೆ ಸ್ವಲ್ಪ ಆಗತ್ತೆ ಅಂದರೆ ಸುಮಾರು ನಲವತ್ತರ ತನಕ ಏಳು ನಲವತ್ತರ ತನಕದ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗೋಲ್ಲ ನಾವು ನಿನ್ನೆ ಮಾಡ್ತಾ ಇದ್ವಿ ಧ್ಯಾನದ ಧ್ಯಾನಕ್ಕೆ ಒಳಗೊಳ್ಳಬೇಕಾದ ಸಿದ್ಧತೆಗಳೇನು ಧ್ಯಾನ ಅಂದರೆ ಆ ಹೊತ್ತಿನಲ್ಲಿ ಮಾತ್ರ ಕೂಡೋದಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಎಷ್ಟು ಚಿಂತನೆ ಮಾಡ್ತಾ ಇರಬೇಕು ಅಂತನ್ನೋದು ಎಲ್ಲರಿಗೂ ಗೊತ್ತಿದೆ ಯಾವುದೇ ಆಗಲಿ ಒಂದು ರಿವಾಲ್ವರ್ನ ತೆಗೆದುಕೊಂಡು ಒಬ್ಬ ಗುಂಡು ಹೊಡಿತಾನೆ ಅಂತ ಅಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಎಷ್ಟು ಸಿದ್ಧತೆಗಳಿರುತ್ತೆ ಹಾಗೆ ಒಂದು ಧ್ಯಾನಕ್ಕೆ ಕೂತುಕೊಳ್ಳುವಾಗ ಇಡೀ ದಿವಸದ ಸಿದ್ಧತೆಗಳಿರುತ್ತೆ ಆ ಡಿಸಿಪ್ಲೀನ್ ಅನ್ನ ಹೇಳಿದ್ರು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಹ ದುಃಖ ಯುಕ್ತ ಆಹಾರ ವಿಹಾರ ಯುಕ್ತ ಸರಿಯಾದ ತೊಂದರೆಯಾಗದ ಆಹಾರ ವಿಹಾರ ಅಂತಂದ್ರೆ ನಾವು ಆಡುವ ಆಟ ಮನೋರಂಜನೆ ಇವುಗಳೆಲ್ಲ ವಿಹಾರ ಲೋಕದ ಒಂದು ಕ್ರಿಯೆಯಲ್ಲಿ ಎಷ್ಟು ತೊಡಗಬೇಕು ಎಷ್ಟು ತೊಡಗಬಾರದು ಇದೆಲ್ಲ ವಿಹಾರವೇ ಎಂಟರ್ಟೈನ್ಮೆಂಟಿನ ಭಾಗ ಎಷ್ಟಿರಬೇಕು ಜೀವನದಲ್ಲಿ ಹೇಗಿರಬೇಕು ಇದೆಲ್ಲವನ್ನೂ ಕನ್ಸಿಡರ್ ಮಾಡಬೇಕು ಓದು ಎಷ್ಟು ಎಲ್ಲ ಸಮಗ್ರ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಕೆಲಸ ಎಷ್ಟು ಮಾಡಬೇಕು ಮಾಡ್ತಾನೇ ಇರೋದಲ್ಲ ಕೆಲವೊಬ್ಬರಿಗೆ ಕೆಲಸ ಅನ್ನೋದು ಒಂದು ಚಟ ಆಗಿಬಿಡುತ್ತೆ ಅವರಿಗೆ ಜೀವನದಲ್ಲಿ ಧನ್ಯತೆ ಅಂತಂದ್ರೆ ಅವರಿಗೆ ಇರೋದು ನಾವು ಒಂದು ದಿವಸವೂ ಆಫೀಸಿಗೆ ಹೋಗೋದನ್ನು ತಪ್ಪಿಸಬಾರದು ಅಂತ ಕೆಲವೊಬ್ಬರಿಗಂತೂ ಎಲ್ಲಿಯೋ ಕುಟುಂಬಸ್ಥರ ಒತ್ತಾಯದಿಂದ ಎಲ್ಲಿಯಾದರೂ ಮೂರು ದಿವಸ ವಿಹಾರಕ್ಕೆ ಅಂತ ಹೋಗಿಬಿಟ್ರೆ ವಿಲ 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 ಒದ್ದಾಡ್ತಾ ಇರುತ್ತೆ ಮತ್ತೆ ಆಫೀಸ್ಗೆ ಹೋದಾಗ ಹಬ್ಬ ನೆಮ್ಮದಿ ಒಂದು ಸೇಫ್ ಝೋನಿಗೆ ಬಂದೆವು ಅಂತ ಅವರು ಕೆಲಸ ಮಾಡುವ ಜಾಗ ಅವ್ರಿಗೆ ಕಂಫರ್ಟ್ ಝೋನ್ ಇಲ್ಲಾಂದ್ರೆ ಅವರನ್ನು ಭಯ ಮುತ್ತುತ್ತೆ ಈ ತರಹ ಎಲ್ಲ ಇರುತ್ತೆ ಇದೆಲ್ಲವನ್ನ ಹೇಳಿದ್ದು ಯುಕ್ತ ಚೇಷ್ಟಸ್ಯ ಕರ್ಮಸು ಅವನ ಕ್ರಿಯೆ ಅನ್ನೋದು ಯೋಗ್ಯವಾಗಿ ಇರಬೇಕು ಹಿತವಾಗಿ ಮಿತವಾಗಿ ಇರಬೇಕು ವಿನಃ ಅದೇ ದೊಡ್ಡ ತಲೆನೋವಾಗಿ ತಲೆಬಿಸಿಯಾಗಿ ಅರಿವುಗೇಡಿತನವನ್ನು ಕೊಡೋದಾಗಿರಬಾರದು ಯುಕ್ತ ಸ್ವಪ್ನ ಅವಬೋಧಸ್ಯ ಸರಿಯಾದ ಸಮಯಕ್ಕೆ ಮಲಗಬೇಕು ಸರಿಯಾದ ಸಮಯಕ್ಕೆ ಏಳಬೇಕು ಹೀಗಿದ್ರೆ ಯೋಗ ಧ್ಯಾನ ಅನ್ನೋದು ದುಃಖವನ್ನು ನಾಶ ಮಾಡುತ್ತೆ ಹಾಗಿಲ್ಲ ಅಂತಂದ್ರೆ ಧ್ಯಾನ ದುಃಖವನ್ನು ನಾಶ ಮಾಡಲ್ಲ ಯದಾತಂ ಚಿತ್ತಂ ನಿಸ್ಪೃಹ ನಿಸ್ಪೃಹಸರ್ವಕಾಮೆಭ್ಯ ಯುಕ್ತ ಇತ್ಯುಚ್ಯತೆ ತದಾ ಯಾವಾಗ ನನಗೆ ಸಿದ್ಧಿಯಾಗಿದೆ ಅಥವಾ ಒಳ್ಳೆ ದಾರಿಯಲ್ಲಿದ್ದೇನೆ ಅಂತ ಹೆಂಗೆ ತಿಳ್ಕೊಳ್ಳೋದು ಯತ ಚಿತ್ತಂ ಆತ್ಮನಿ ದೇವರಲ್ಲಿ ಪ್ರಜ್ಞೆ ಅನ್ನೋದು ನಿಯತವಾಗಿ ಇದ್ರೆ ಓಹ್ ಇವನು ದಾರಿಯಲ್ಲಿ ಇದ್ದಾನೆ ಅಂತ ಅದು ಯಾವ ರೀತಿಯಿಂದ ಬೇಕಾದರೂ ಆಗಿರಬಹುದು ಓದು ಆಗಿರಬಹುದು ಹೀಗೆ ನೆನಪು ಸ್ನಾನ ಮಾಡುವಾಗ ದೇವರ ನೆನಪು ಅಂದರೆ ಅದು ಜೀವಂತವಾಗಿ ಯಾಂತ್ರಿಕವಾಗಿ ಅಲ್ಲ ಧ್ಯಾನ ಮಾಡುವಾಗ ನೆನಪು ಅದು ತುಂಡು ತುಂಡಾಗಿರಲಿ ಆದರೆ ಅವನು ದಾರಿಯಲ್ಲಿದ್ದಾನೆ ಅಂತ ಅರ್ಥ ಮೊದಲ ನೆನಪು ತುಂಡೆ ಧಾರಣ ಈಗ ನಾವೆಲ್ಲ ಯಾವ ಸ್ಥಿತಿಯಲ್ಲಿದ್ದೇವೆ ಅಂದರೆ ಧಾರಣಾದಲ್ಲಿ ಇದ್ದೇವೆ ಧಾರಣ ಅಂದರೆ ತುಂಡು ತುಂಡು ನೆನಪು ಧ್ಯಾನ ಅಂತಂದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಇರುತ್ತೆ ಅಖಂಡವಾಗಿ ಇದ್ರೆ ಧಾರಣ ಅದು ಧ್ಯಾನ ಅಂತ ಕರೀತಾರೆ ಪ್ರಯತ್ನವೇ ಮಾಡದೆ ದೇವರನ್ನ ನೆನಪಿಸಿಕೊಂಡು ಅಲ್ಲಿಯೇ ಮನಸ್ಸು ಇದ್ರೆ ಅದನ್ನು ಸಮಾಧಿ ಅಂತ ಕರೀತಾರೆ ನಾವು ಈಗ ಇಲ್ಲಿ ಜಪ ಮಾಡಲಿಕ್ಕೆ ಅಂತ ಕೂಡುವಾಗ ನಾವು ಧಾರಣಾದಲ್ಲಿ ಇರ್ತೇವೆ ಈ ಧಾರಣಾದಲ್ಲಿ ಇರಬೇಕು ಅಂತ ಹೇಳಿದ್ರೇನೆ ನಮಗೆ ಈ ಸಿದ್ಧತೆಗಳು ಬೇಕು ಹೆಚ್ಚು ಊಟ ಮಾಡಬಾರದು ಹೆಚ್ಚು ಆಟ ಆಡಬಾರದು ಹಾಗಂತ ಹೇಳಿ ಆಡದೆಯೂ ಇರಬಾರದು ತಿನ್ನದೆಯೂ ಇರಬಾರದು ನಿದ್ರಿಸಿದೆಯೂ ಇರಬಾರದು ಎಲ್ಲ ಹದವಾಗಿ ಇರಬೇಕು ಇದು ಏರ್ಪೇರ್ ಆಯಿತು ಅಂತಂದ್ರೆ ಧಾರಣಾಗ ಅವಕಾಶವೇ ಸಿಗೋದಿಲ್ಲ ಯಥಾ ದೀಪೋ ನಿವಾತಸ್ಥೋ ನೇಂಗತೇ ಸೋಪಮ ಸ್ಮೃತ ಯೋಗಿನೋ ಯುಂಜತೋ ಯೋಗಮಾತ್ಮನಃ ಪೂರ್ತಿ ಪರಿಪಕ್ವಾವಸ್ಥೆ ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ ದೀಪೋ ನಿವಾತಸ್ಥಃ ಹೆಚ್ಚು ಗಾಳಿ ಇರದಲ್ಲಿ ದೀಪ ಉರಿತಾ ಇರತ್ತೆ ಪಟಪಟ ಆಡುವುದಿಲ್ಲ ಈ ದೇವರ ದೀಪದ ಸೊಡರು ಅದು ಬಹಳ ಚಿಕ್ಕ ತುದಿರಬೇಕು ಹೊಗೆ ಬರಬಾರದು ಅಂತಾರೆ ಸಾಂಪ್ರದಾಯಿಕರು ನೀವು ದೇವರ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತಂದ್ರೆ ಆ ದೀಪ ಬೆಳಗಿದ್ದು ಹೊಗೆ ಬರಬಾರದು ಸಣ್ಣದಿರಬೇಕು ಕಾನ್ಸ್ಟಂಟ್ ಆಗಿ ಬಹಳ ಕಾಲ ಉರಿಬೇಕು ಅದನ್ನ ದೇವರ ದೀಪ ಹಚ್ಚುವ ರೀತಿ ಅಂತ ಹೇಳುವವರು ಅದಕ್ಕೆ ನಂದಾ ದೀಪ ಅಂತ ನಂದದ ದೀಪ ಆರದ ದೀಪ ನಾವು ಅದನ್ನ ಆ ಕರಿ ಕಿತ್ತು ಎಣ್ಣೆ ಎರೆದು ಮತ್ತೆ ಮುಂದೆ ತಂದು ಇಷ್ಟೇ ಮುತ್ತಿನ ತರಹ ಉರಿತಾ ಇರಬೇಕು ಅಂತ ನಿರೂಪಣೆ ಮಾಡ್ತಾರೆ ಹೀಗಾಗಿ ಧ್ಯಾನ ಅನ್ನೋದು ಹಾಗಿರ್ಬೇಕು ಧ್ಯಾನ ಅನ್ನೋದು ಹಾಗಿರಬೇಕು ನಿರಂತರವಾಗಿ ಒಂದೇ ಸಮ ಉರಿತಾ ಇರಬೇಕು ಇದನ್ನ ಏನಂತ ಕರೀತಾರೆ ಧ್ಯಾನದ ಪದ್ಧತಿ ಅಂತ ನಿರೂಪಣೆ ಮಾಡ್ತಾರೆ ಇದು ಯಾವಾಗಾದರೂ ಅಷ್ಟೆ ಸ್ವಾಧ್ಯಯನದಲ್ಲಿಯೂ ಆಗಿರಬಹುದು ಸ್ವಾಧ್ಯಯನದಲ್ಲಿ ಅಲ್ಲದೆ ಬೇರೆ ರೀತಿ ಜಪದಲ್ಲಿ ಆಗಿರಬಹುದು ಎಲ್ಲ ರೀತಿಯಿಂದ ಸಾಮಾನ್ಯ ಬೌದ್ಧರಲ್ಲಿ ಈ ವಾಕಿಂಗ್ ಮೆಡಿಟೇಷನ್ ಅಂತೆಲ್ಲ ಉಂಟು ಆಗಲ್ಲ ಅಂತಲ್ಲ ಯಾಕೆಂದರೆ ಅದು ನಾವು ಪ್ರಯೋಗ ಮಾಡಿರುತ್ತೇವೆ ಅದರಿಂದ ಸಿದ್ಧಿ ಪಡಿಲಿಕ್ಕೆ ಆಗಲ್ಲ ಅಂತ ಅದು ಪುಣ್ಯಪ್ರದ ಹೌದು ಇವಾಗ ರಘುಪ್ರೇಮ ತೀರ್ಥರು ಅಂತ ಹೇಳಿ ಒಬ್ರು ಆಗಿ ಹೋದರು ಅವರು ಯಾರಿಗೂ ಗೊತ್ತಿಲ್ಲ ಹೆಚ್ಚಿನ ಜನಕ್ಕೆ ರಘುಪ್ರೇಮ ತೀರ್ಥರ ಕ್ರಾಂತಿ ತೀರ್ಥ ರಘುತಮ ರಘುಪ್ರೇಮ ತೀರ್ಥರ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಅವರು ಆದೋನಿಯಲ್ಲಿ ಅವರ ಸ್ಮಾರಕ ಇದೆ ಅವರು ಬೆಟ್ಟ ಗುಡ್ಡಗಳಲ್ಲಿ ತಿರುಗಾಡ್ತಾ ಊರು ನಗರಗಳನ್ನು ನೋಡ್ತಾ ಎಲ್ಲ ರೀತಿಯ ದೇವರ ಕ್ರಿಯೆಗಳನ್ನು ನೆನಪಿಸಿಕೊಳ್ತಾ ಹೋಗ್ತಾರೆ ಅವರ ಜೀವನ ಚರಿತ್ರೆಯಲ್ಲಿ ಬಹಳ ಸೊಗಸಾದ ವಿವರಣೆ ಇದೆ ಅದು ಧಾರಣನೇ ಯಾಕೆಂದರೆ ಅವರು ನಡಿಬೇಕಾದ್ರೆ ಎಚ್ಚರ ಇರ್ತಾ ಇತ್ತು ದಿನ್ನೆಗಳ ಅರಿವಿರ್ತಿತ್ತು ಏರು ಬಂದರೆ ದಿನ್ನೆ ಬಂತು ಅಂತಂದರೆ ಆಯಾಸ ಆಗ್ತಾ ಇತ್ತು ಅವರ ಶರೀರಕ್ಕೆ ಸಮವಾದ ಸ್ಥಿತಿ ಬಂದಾಗ ನಿರಂತರವಾಗಿ ಸಂಚಾರ ಮಾಡ್ತಾನೇ ಇರ್ತಿದ್ರು ಹೀಗಾಗಿ ಅವರಿಗೆ ಐಡಿಯಾ ಇತ್ತು ಈ ದೇಹದಲ್ಲಿ ಐಡಿಯಾ ಇರುತ್ತೆ ದೇಹದ ಪ್ರಜ್ಞೆ ಇರುತ್ತೆ ಎಲ್ಲ ಇರುತ್ತೆ ಅದೇನು ಮರೆತು ಹೋಗಲ್ಲ ಅದು ಧಾರಣಾನೇ ಆದರೆ ಅದರಿಂದ ಸಿದ್ಧಿಯನ್ನು ಪಡೀಲಿಕ್ಕಾಗಲ್ಲ ಕೂತು ನೋಡ್ತಾ ಇದ್ದಾಗ ಏನೊಂದು ಧ್ಯಾನದ ಪ್ರಕ್ರಿಯೆ ಸಿದ್ಧಿಸುತ್ತೆ ಅದು ಒಳಗಡೆ ಹೋಗುವ ಹಾಗೆ ಪ್ರಚೋದನೆ ಮಾಡುತ್ತೆ ವೇದಾಂತದ ಚಿಂತನೆ ನಡೀತಾ ಇರುವಾಗ ಓಡ್ತಾ ಇರುವಾಗ ಕಾರಲ್ಲಿ ಕೂತಾಗ ಅಥವಾ ಪ್ರಯಾಣ ಮಾಡ್ತಾ ಇರುವಾಗ ದೇವರನ್ನ ಕುರಿತಾದ ಚಿಂತನೆ ಬರುತ್ತಲ್ಲ ಅದೆಲ್ಲ ಧಾರಣ ಹೀಗಾಗಿ ಚಿತ್ತಂ ನಿಯತವಾಗಿ ದೇವರಲ್ಲಿಯೇ ಇರೋದು ಹೇಗೆ ಹೆಚ್ಚು ಗಾಳಿ ಇರದ ಪ್ರದೇಶದಲ್ಲಿ ಒಂದೇ ಸಮ ಉರಿಯುವ ದೇವರ ಮುಂದಿರುವ ದೀಪದ ಹಾಗೆ ಹಾಗೆ ಆ ತರಹದ ಉಪಮೆ ಮನಸ್ಸು ಕೂಡ ದೇವರಲ್ಲಿ ಹಾಗಿರಬೇಕು ಅಂತ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನತ್ಮನಿತ್ತುಷ್ಯತಿ ಯತ್ರ ಚಿತ್ತಂ ಉಪರಮತೆ ಯೋಗ ಸೇವೆಯಿಂದ ನಿರುದ್ಧ ವಿಷಯ ಪದಾರ್ಥಗಳಲ್ಲಿ ತಡೆ ಹಿಡಿಯಲ್ಪಟ್ಟು ವಿಷಯ ಪದಾರ್ಥಗಳಲ್ಲಿ ತಡೆ ಹಿಡಿಯಲ್ಪಟ್ಟು ಒಂದೇ ರೀತಿಯಾಗಿ ಮನಸ್ಸು ತೊಡಗಿರುತ್ತೋ ವಿಷಯ ಪದಾರ್ಥಗಳಲ್ಲಿ ಮನಸ್ಸು ಸರಾಗವಾಗಿ ಹೋಗೋದಿಲ್ಲ ಒಂದು ತಡೆ ಇರುತ್ತೆ ಎತ್ರ ಚಿತ್ತಂ ಉಪರಮತೆ ಎತ್ರ ಚೈವ ಆತ್ಮನಾತ್ಮಾನಂ ಎಲ್ಲಿ ಮಾನಸಿಕವಾಗಿ ಭಗವಂತನನ್ನ ಚಿಂತನೆ ಮಾಡ್ತಾ ತುಷ್ಯತಿ ತೃಪ್ತಿಯಿಂದ ಇರುತ್ತೆ ಹೊರಗಡೆಯ ವಸ್ತುಗಳು ಬೇಡ ಸಾಕು ಅಂತ ಅನ್ನಿಸುತ್ತೆ ಅದು ಯೋಗ ಅಂತ ಅದು ಧ್ಯಾನದ ಸಿದ್ಧಿಯಿಂದ ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ ವ್ಯಕ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ನಿತ್ಯಶಃ ಎಲ್ಲಿ ಸುಖಂ ಆತ್ಯಂತಿಕಂ ಯತ್ತತ್ ಈ ಧ್ಯಾನದ ಪಕ್ವತಯ ಹಂತದಲ್ಲಿ ಬುದ್ಧಿಗ್ರಾಹ್ಯವಾದ ಸುಖ ಯಾಕೆಂದರೆ ಸುಖ ಎರಡು ಮೂರು ರೀತಿಯಿಂದ ಇರುತ್ತೆ ಒಂದು ದೈಹಿಕವಾದ ಸುಖ ಸ್ಪರ್ಶದಿಂದ ಆದ ಸುಖ ಅದು ಐಂದ್ರಿಯಕವಾದ ಸುಖದಲ್ಲಿ ರೂಪುಗೊಂಡಿರುತ್ತೆ ಎರಡನೆಯದ್ದು ಮನೋಗ್ರಾಹ್ಯವಾದ ಸುಖ ಕಾವ್ಯ ಮೊದಲಾದವುಗಳನ್ನು ನೋಡುವಾಗ ಅಥವಾ ಒಳ್ಳೆಯ ಬರಹಗಳನ್ನು ನಮಗೆ ಇಷ್ಟವಾದ ಸಬ್ಜೆಕ್ಟಿನಲ್ಲಿ ಆಳಕ್ಕೆ ಅಂತ ಹೋಗ್ತಾ ಇರುವಾಗ ಆದ ಸುಖ ಅದು ಮಾನಸಿಕ ಸುಖ ಇದನ್ನು ಮೀರಿ ಮನಸ್ಸಿನ ಸುಖವನ್ನು ಮೀರಿ ದೇವರನ್ನು ಚಿಂತನೆ ಮಾಡ್ತಾ ಇರುವಾಗ ಅದರದ್ದೇ ಒಂದು ಪ್ರಭೇದ ಬುದ್ಧಿಯ ಸುಖ ಧ್ಯಾನ ಮೊದಲಾದವುಗಳ ಸುಖ ಇದು ಅತೀಂದ್ರಿಯ ಆ ತರಹದ ಬುದ್ಧಿಯ ಸುಖ ಎಲ್ಲಿ ನಿರಂತರವಾಗಿ ಆಗ್ತಾ ಇರುತ್ತೆ ಮನಸ್ಸಿಗೆ ಅದು ತತ್ವತಃ ನ ಚಲತಿ ದೇವರ ಸ್ವರೂಪದಿಂದ ಆಚೆ ಹೋಗೋದಿಲ್ಲ ಆ ತರಹದವ ದೇವರನ್ನ ಪಡೆಯುವ ದಾರಿಯಲ್ಲಿದ್ದಾನೆ ಅಂತರ್ಥ ಯಂ ಲಚಾಪರಂ ಲಾಭಂ ಮನ್ಯತೆ ಯಸ್ಮಿನ್ ಯಸ್ಥಿ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಕ್ರಮೇಣ ಈ ಸುಖ ಅನ್ನೋದು ಎಷ್ಟರ ಮಟ್ಟಿಗಿನ ಅಭ್ಯಾಸ ಆಗತ್ತೆ ಅಂತಂದ್ರೆ ಇದೇ ಜೀವನದ ಪರಮ ಲಾಭ ಅಂತ ಅನ್ನಿಸಿಬಿಡುತ್ತೆ ಆ ದೇವರ ಧ್ಯಾನ ಹಾಗೆ ಇದ್ದವನಿಗೆ ನದುಃಖೇನ ಗುರುಣಾಪಿ ವಿಚಾಲ್ಯತೆ ಉತ್ಕಟವಾದ ದುಃಖವೂ ಕೂಡ ಅಲುಗಾಡಿಸುವುದಿಲ್ಲ ಸ್ವಲ್ಪ ದುಃಖ ಆಗತ್ತೆ ಕೂಡಲೇ ಮತ್ತೆ ನಿರ್ಲಿಪ್ತಿಯ ಕಡೆಗೆ ಹೋಗ್ತಾರೆ ಇವಾಗ ಪುರಂದರದಾಸರ ಕಾಲದಲ್ಲಿ ಪುರಂದರದಾಸರ ಜೀವನದಲ್ಲಿ ಎರಡು ಆ ತರಹದ ಘಟನೆಗಳನ್ನು ನಾವು ಗುರುತಿಸಬಹುದು ಒಂದು ಅವರ ಮಗ ಸತ್ತಾಗ ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ ಅಂತ ಹಾಡಿದವರು ಅದರಲ್ಲಿ ದುಃಖ ಇತ್ತು ದುಃಖದಿಂದ ಬೇಗ ಚೇತರಿಸಿಕೊಂಡ್ರು ಅಷ್ಟೇ ಅಳಿಯ ರಾಮರಾಯ ಸತ್ತು ವಿಜಯನಗರ ಪರಕೀಯರ ಆಕ್ರಮಣಕ್ಕೆ ಒಳಗಾದಾಗ ಅವರೊಂದು ಅವಾಗೊಂದು ಹಾಡು ಹೇಳಿದ್ರು ಅವನು ಕೇಳದೆ ಹೋದಾಗ ಒಂದು ಹಾಡು ಹೇಳಿದ್ರು ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೀಗಾಗಿ ಅವರ ದುಃಖ ತೀವ್ರವಾಗಿತ್ತು ಆದರೆ ಇನ್ನೂ ತೀವ್ರವಾಗಲಿಲ್ಲ ಅದನ್ನು ಅವರು ನಿರ್ಲಿಪ್ತವಾಗಿ ಸ್ವೀಕಾರ ಮಾಡಿದರು ದಾಸರ ಪದ್ಯದಲ್ಲಿ ನಾವು ಕಾಣಬೇಕಾದದ್ದೇನು ಅಂತ ಹೇಳಿದ್ರೆ ಅವರ ಜೀವನದ ಅನುಭವವೂ ಕೂಡ ಇರುತ್ತೆ ಅವರ ಜೀವನವನ್ನು ಹೇಗೆ ಭಗವನ್ಮಯವಾಗಿ ಕಂಡ್ರು ಅಧ್ಯಾತ್ಮಪೂರ್ಣವಾದ ಜೀವನದ ಎಕ್ಸ್ಪ್ರೆಷನ್ ಏನಿದೆ ಅದು ದಾಸರ ಪದ್ಯದಲ್ಲಿ ಅವರ ಜೀವನದಲ್ಲಿ ಏನಾಯಿತು ಅನ್ನೋದು ಅವರ ಒಳಗಿನ ಅನುಭವ ಹೇಗಿತ್ತು ಅನ್ನೋದು ಅದರಿಂದಾಗಿ ದೇವರ ಧ್ಯಾನದಲ್ಲಿ ತೊಡಗಿದವ ದೇವರ ರೂಪಕ್ಕಿಂತ ವಿಲಕ್ಷಣವಾದ ಯಾವುದನ್ನು ಉತ್ಕಟವಾಗಿ ಅನುಭವಿಸೋದಿಲ್ಲ ಬೇರೆ ಕಡೆ ಚಲಿಸೋದೇ ಇಲ್ಲ ತಂ ವಿದ್ಯಾ ದುಃಖ ಸಂಯೋಗವಿಯೋಗಂ ಯೋಗ ಸಂಜ್ಞಿತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸಾಮ್ ಯಾವುದರಿಂದ ಯಾವ ಧ್ಯಾನದಿಂದ ಹೊರಗಡೆಯ ದುಃಖದಲ್ಲಿ ನಿರ್ಲಿಪ್ತಿಯನ್ನ ನಾವು ಬೆಳೆಸಿಕೊಳ್ಳುತ್ತೇವೋ ಇನ್ನೂ ಆಳವಾಗಿ ಅದು ಮುಂದುವರೆದು ದುಃಖ ಹುಟ್ಟದೇ ಇರುವಂತೆ ನೋಡಿಕೊಳ್ಳುತ್ತೋ ಆ ತರಹದ ಧ್ಯಾನವನ್ನು ಮಾಡಬೇಕು ಆ ಧ್ಯಾನದ ಪರಿಣಾಮ ಅಲ್ಲಿಯ ತನಕ ಇರುತ್ತೆ ಅದು ನಮಗೆ ಇಲ್ಲಿ ಕಾಣುವಂಥದ್ದು ಭೀಮಸೇನಲ್ಲಿ ಮಾತ್ರ ಎಂ ಲಬ್ಧ್ವಾ ಚಾಪರಂ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಅಂತ ಘಟೋತ್ಕಚ ಸತ್ತಾಗ ಅವನಿಗೆ ಅಳು ಬರಲಿಲ್ಲ ದೇವರ ಸಂಕಲ್ಪಾಂತ ಸುಮ್ಮನಾದ ಘಟೋತ್ಕಚನನ್ನ ಕರ್ಣ ಸಾಯಿಸಬೇಕು ಅಂತ ಹೇಳಿ ದೇವರ ಸಂಕಲ್ಪ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಕರ್ಣನ ರಥದಲ್ಲಿದ್ದ ಶಕ್ತಿ ಆಯುಧವನ್ನ ಅಂತಂದ ಅಭಿಮನ್ಯು ಸಾಯ್ಬೇಕು ಅಂತ ಹೇಳಿ ದೇವರ ಸಂಕಲ್ಪ ಆದ್ದರಿಂದ ಶಕ್ತಿ ಇದ್ದರೂ ಜಯದ್ರಥನಿಗೆ ಸೋತಂತೆ ನಡೆದ ಜಯದ್ರಥನನ್ನ ಗೆಲ್ಲಲಾಗದಂತೆ ನಡೆದ ನೋಡಿ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ದೇವರ ಧ್ಯಾನದೊಳಗಡೆ ಇದ್ದು ಬಹಳ ದುಃಖದಿಂದ ಕಂಗೆಡುವುದೇ ಇಲ್ಲ ಉಳಿದವರಲ್ಲ ಅವರಿಗೆ ದುಃಖ ಆಯಿತು ಆದ್ರೆ ಆದ ದುಃಖದಿಂದ ಬೇಕು ಚೇತರಿಸ್ಕೊಂಡ್ರು ಹೀಗಾಗಿ ನಮಗಿಂತ ಕ್ರೇಟ್ ಅವರು ಅದರಿಂದಾಗಿ ದುಃಖ ಆಗೋದಾಗೋದೆ ಸಾಧಕ ಇರಲಿ ದೇವರ ಭಕ್ತ ಇರಲಿ ದುಃಖ ಆಗದೆ ಇರೋದೇ ಇಲ್ಲ ಆದ ದುಃಖದಿಂದ ಎಷ್ಟು ಬೇಗ ಚೇತರಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವನ ಧ್ಯಾನದ ಪರಿಣಾಮವನ್ನು ಚಿಂತನೆ ಮಾಡತಕ್ಕ ಶನೈಶ್ ಶನೈರುಪರಮೇತ್ ಆತ್ಮ ಆತ್ಮಸಂಸ್ಥಂ ಮನಃ ಕಿಂಚಿದಪಿ ಚಿಂತೆಯೇತ್ ಸಂಕಲ್ಪ ಪ್ರಭವಾನ್ ಕಾಮನ್ ತಕ್ತ ಸರ್ವಾನಶೇಷತಃ ಮನಸೈವೇಂದ್ರಿಯ ಸಮಂತತಃ ಸಂಕಲ್ಪ ನನಗಿಂಥದ್ದಾಗಬೇಕು ಅಂತ ಸಂಕಲ್ಪ ಮಾಡಿದಾಗ ಅದು ಕಾಮವೇ ಆಗಿರುತ್ತೆ ಅಂದರೆ ಬಯಕೆ ಅದರಿಂದ ಬೇರೆ 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 ಬಯಕೆಗಳು ಮತ್ತೆ ಮತ್ತೆ ಉಂಟಾಗತ್ತೆ ಒಂದು ಸಂಕಲ್ಪ ಮಾಡಿರ್ತೇವೆ ಆ ಸಂಕಲ್ಪದ ಈಡೇರಿಕೆ ಆದ ಕೂಡಲೇ ಕಾಮ ನಿಂತೋಗ್ಬಿಡಲ್ಲ ಮತ್ತೆ ಚಿಗುರು ಹೊಡೆಯತ್ತೆ ಅದರ ಸಣ್ಣ 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 ಆಯಾಮಗಳಿರುತ್ತೆ ಅದೆಲ್ಲವನ್ನು ತೊರೆದು ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಮನಸ್ಸು ಒಂದರಿಂದಲೇನೆ ಅದನ್ನು ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇನ್ಯಾವ ರೀತಿಯಿಂದಲೂ ಅಲ್ಲ ಇಂದ್ರಿಯಗಳ ಸಮೂಹವನ್ನ ಮನಸ್ಸಿನಿಂದಲೇ ನಿಗ್ರಹಿಸಿ ಶನೈ ಶನೈರುಪರಮೇತ್ ಬುದ್ಧ ಧೃತಿಗೃಹೀತೆಯ ನಿಧಾನವಾಗಿ ಉಪರಮೇತ್ ಹಿಂದೆ ಸರಿಯಬೇಕು ಆತ್ಮ ಸಂಸ್ಥಂ ಮನಕೃತ್ವ ಮನಸ್ಸನ್ನ ದೇವರಲ್ಲಿ ನೆಲೆಗೊಳಿಸಿ ನ ಕಿಂಚಿದಪಿ ಚಿಂತೆಯೇತ್ ಇನ್ನು ಏನನ್ನೂ ಯೋಚಿಸಬಾರದು ಇದೊಂದೇ ಕಾಮವನ್ನು ತಡೆಗಟ್ಟಲಿರುವ ಮಾರ್ಗ ಉಳಿದಂತೆ ಅದರ ಉತ್ಕಟತೆಯ ಮೇಲೆ ಹೋಗುತ್ತೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಕಾಮವನ್ನು ತಡೆಗಟ್ಟಲಿಕ್ಕೆ ಬೇರೆ 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 ಪ್ರಯೋಗಗಳನ್ನು ಮಾಡುವ ಅಗತ್ಯ ಇಲ್ಲ ದೇವರ ಧ್ಯಾನ ಅನ್ನೋದೊಂದೇ ಇರುವ ದಾರಿ ಕೆಲವರು ನನ್ನಲ್ಲಿ ಕಾಮ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿಕೊಳ್ಳಲಿಕ್ಕೆ ಏನೇನೋ ಪ್ರಯೋಗ ಮಾಡಿದ್ದನ್ನು ನಾವು ನೋಡುತ್ತೇವೆ ಅದು ಪೂರ್ತಿ ಸಫಲ ಏನಾಗೋಲ್ಲ ದೇವರ ದೇವರಿಗೆ ಶರಣಾಗತಿ ಏನಿದೆ ಅದೊಂದೇ ನಮಗೆ ಇರುವಂತಹ ದಾರಿ ಕೆಲವರೆಲ್ಲ ನಾವು ನೋಡ್ತೇವೆ ಸತ್ಯದೊಡನೆ ಒಂದು ಪ್ರಯೋಗ ಅಂತ ಹೇಳಿ ಮಾಡಿರುವವರ ಬಾಳನ್ನೆಲ್ಲ ನೋಡಿದ್ದೇವೆ ನಾನು ಕಾಮವನ್ನು ಗೆದ್ದಿದ್ದೇನಾ ಇಲ್ವಾ ಅಂತ ಹೇಳಿ ಅವರೇ ಪರೀಕ್ಷೆ ಮಾಡಿಕೊಳ್ಳೋದು ಇಂಥದೆಲ್ಲ ಮಾಡಿದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತ ಅದು ಎಲ್ಲ ಬೇಕಾ ಸರಿ ಈ ಜನ್ಮದಲ್ಲಿ ಕಾಮ ಹೋಯಿತು ಅಂತಾನೆ ಇಟ್ಕೊಳ್ಳೋಣ ಅದು ಮುಂದಿನ ಜನ್ಮದಲ್ಲೂ ಕಂಟಿನ್ಯೂ ಆಗಬೇಕು ಅಂತ ಏನು ಅದರಿಂದ ದೇವರಿಗೆ ಮೊರೆ ಹೊಕ್ಕಬೇಕೇ ವಿನಃ ನನ್ನ ಕಾಮವನ್ನು ಟೆಸ್ಟ್ ಮಾಡಿ ಅಂತ ಹೇಳಿ ಹತ್ತು ಜನರಿಗೆ ಚಾಲೆಂಜ್ ಮಾಡೋದು ಅಥವಾ ನನ್ನನ್ನೇ ನಾನು ಬೇರೆ ಬೇರೆ ಕಠಿಣ ಪ್ರಯೋಗಗಳಿಗೆ ಒಳಪಡಿಸಿಕೊಳ್ಳೋದು ಇವೆಲ್ಲ ಬೇಕಿಲ್ಲ ಬೇಕಾರೆ ತನಗೆ ಕಠಿಣ ಪ್ರಯೋಗಗಳನ್ನು ಒಳಪಡಿಸಿಕೊಳ್ಳಿ ನಾನು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಆದರೆ ಅದರಲ್ಲಿ ಬೇರೆಯವರು ಪಾಲ್ಗೊಳ್ಳೋದು ಬೇಕಿರಲ್ಲ ನನಗೆ ಕಾಮ ಇದೆ ಉತ್ಕಟವಾದ ಕಾಮ ಇದೆ ಅಥವಾ ಉತ್ಕಟವಾದ ಲೋಭ ಇದೆ ಅದಕ್ಕೆ ಬೇರೆಯವರನ್ನ ಬಳಸಿಕೊಳ್ಳೋದು ಒಳಗೊಳ್ಳೋದು ಬೇಕಿಲ್ಲ ಅದು ದೊಡ್ಡ ಕಾಮವೋ ಚಿಕ್ಕ ಕಾಮವೋ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ ಕೆಲವೊಮ್ಮೆ ಅದು ತೀರಾ ನಗಣ್ಯವಾದ ಕಾಮ ಆದರೆ ಅದನ್ನು ಈಡೇರಿಸಿಕೊಂಡು ಬಿಡೋದು ಒಳ್ಳೇದು ಕೆಲವೊಬ್ರು ಅದನ್ನೂ ಕೂಡ ನನಗೆ ಇವಾಗ ಉಪ್ಪು ಹಾಕೊಳ್ಬೇಕಿದೆ ನಾನು ಉಪ್ಪು ಹಾಕಿಕೊಳ್ಳೋದಿಲ್ಲ ಹಾಗೆ ಊಟ ಮಾಡುತ್ತೇನೆ ಅಂತ ಬಲವಂತವಾಗಿ ಊಟ ಮಾಡೋದು ಇದೆ ಅದು ಒಂದು ರೀತಿ ಒಳ್ಳೆಯದೆ ಸಣ್ಣ ಸಣ್ಣ ಹಂತದಲ್ಲಿ ನಿಗ್ರಹಿಸಿಕೊಳ್ತಾ ನನಗೆ ಈಗ ಸಣ್ಣದು ಸಕ್ಕರೆ ಬೇಕು ನಾನು ಸಕ್ಕರೆ ತಿನ್ನೋ ಅಲ್ಲ ಹಾಲಿಗೋ ಕಾಫಿಗೋ ಒಂದು ಸಣ್ಣ ಸಕ್ಕರೆ ಬೇಕು ಆದರೆ ನಾನು ಅದನ್ನು ಹಾಗೆ ತಗೊಳ್ತೇನೆ ನನ್ನ ಮನಸ್ಸಿಗೆ ಹಾಗೆ ಅಭ್ಯಾಸ ಮಾಡಿಸ್ತೇನೆ ಅಂತ ಹೇಳಿ ಹೋದರೆ ಅದು ಒಳ್ಳೆಯದೇ ಆದರೆ ಅದು ಬೃಹದಾಕಾರವಾಗಿ ಮತ್ತೆ ಇಣುಕಬಾರದು ಅಷ್ಟು ಎಚ್ಚರ ಇರಬೇಕು ನಮ್ಮ ನಡೆಯ ಬಗ್ಗೆ ಅದರಿಂದಾಗಿ ಸಂಕಲ್ಪ ಪ್ರಭವಾನ್ ಕಾಮಾನ್ ಶನೈ ಶನೈರು ಪರಮೇತ್ ಒಟ್ಟಾರೆ ಇಲ್ಲಿ ಇರೋದು ಆತ್ಮ ಸಂಸ್ಥನಕೃತ್ವ ದೇವರಲ್ಲಿ ಮನಸ್ಸನ್ನು ನೆಡಬೇಕು ಇದೊಂದೇ ದಾರಿ ಕಾಮದ ಸರಿ ಅಲ್ಲಿ ಹೆಚ್ಚು ಹೋಗಬಾರದು ಆದರೆ ಮನಸ್ಸು ದೇಹ ಹೋಗದೆ ಹೋದ್ರೂ ಕೂಡ ಮನಸ್ಸು ಅಲ್ಲಿ ಹೊಟ್ಟೋಗಿರುತ್ತೆ ಯಾವುದೋ ಮಾಯದಲ್ಲಿ ಒಂದು ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ ಒಂದು ರೀತಿಯಿಂದ ನಾವು ಕಂಟ್ರೋಲ್ ಮಾಡ್ತೀವಿ ಇನ್ನೊಂದು ರೂಪ ಇನ್ನೊಂದು ರೀತಿಯಿಂದ ನಮ್ಮಲ್ಲಿ ಅದು ಇಣುಕ್ತಾ ಇರುತ್ತೆ ಕೆಲವೊಂದು ಕಡೆ ನಿಮಗೆಲ್ಲ ಗೊತ್ತಿರುತ್ತೆ ಲೋಭವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ನಮ್ಮ ಕಾಮವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಿ ಲೋಭ ಅನ್ನೋದು ಹೆಡೆ ಬಿಟ್ಟಿರುತ್ತೆ ಕೆಲವೊಂದು ಕಡೆ ಕಾಮವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಕ್ರೋಧ ಅನ್ನೋದು ಬಂದ್ಬಿಟ್ಟಿರುತ್ತೆ ಉದಾಹರಣೆಗೆ ನಮ್ಮ ವಿಶ್ವಾಮಿತ್ರರೇ ಆಗಿರಬಹುದು ವಿಶ್ವಾಮಿತ್ರರು ಕಾಮವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ರಂಭೆಗೆ ಶಾಪ ಕೊಟ್ಟುಬಿಟ್ರು ಅವರು ಮೊದಲು ಕಾಮದಿಂದ ಸೋತು ಮೇನಕೆಯಲ್ಲಿ ಕೂಡಿದ್ರು ಆದರೆ ಕಾಮವನ್ನು ಗೆಲ್ಲಬೇಕು ಅಂತ ಹೇಳಿ ಸಿಟ್ಟು ಮಾಡ್ಕೊಂಡ್ಬಿಟ್ರು ಅದರಿಂದಾಗಿ ದೊಡ್ಡ ದೊಡ್ಡವ್ರಿಗೆ ಹೀಗಾಗತ್ತೆ ನಮ್ಮ ಈ ಒಂದು ಉಪಕ್ರಮ ಏನಿದೆ ಅದು ನಮ್ಮ ಹೆಗ್ಗಳಿಕೆಗೆ ನಾವೇ ನಮ್ಮ ಹೆಗ್ಗಳಿಕೆಗೆ ಕಾರಣ ಆಗಬಾರ್ದು ನಾವು ಹೀಗೆ ಮಾವುಟಿವಿ ನೋಡಿದ್ಯಾ ಅಂತ ಅದು ಬಂತೋ ಬೇರೊಂದು ಆ ದೋಷ ಅನ್ನೋದು ಬರುತ್ತೆ ಕೆಲವೊಮ್ಮೆ ನಾನು ಏಕಾದಶಿ ಉಪವಾಸ ಮಾಡಿದ್ದೇನೆ ಆದ್ದರಿಂದಾಗಿ ನನಗೆ ಹೆಚ್ಚು ಸೌಲಭ್ಯ ಸಿಗಬೇಕು ಅಂತ ಮನಸ್ಸು ಬಯಸಿಬಿಡುತ್ತೆ ಬೆಳಗ್ಗೆ ಪಾರಣೆಗೆ ವ್ಯವಸ್ಥೆ ಆಗಬೇಕು ಅನ್ನೋದು ಕರೆಕ್ಟ್ ಆದರೆ ಇವರೆಲ್ಲರಿಗಿಂತ ನಾನು ಹೆಚ್ಚಿನವ ನನಗೆ ಹೆಚ್ಚಿನ ಸೌಲಭ್ಯ ಸಿಗಬೇಕು ಅಂತ ಮನಸ್ಸು ಬಂದ್ಬಿಡುತ್ತೆ ಅವಾಗ ನೋಡಿ ಒಂದು ದೋಷ ತಪ್ಪಿಸ್ಕೊಳ್ಳಿಕ್ ಹೋಗಿ ಇನ್ನೊಂದು ದೋಷ ಬಂತು ಇಂದ್ರಿಯ ನಿಗ್ರಹ ಅನ್ನೋದಾಯ್ತು ಆದರೆ ಹೊಟ್ಟೆ ಕಟ್ಟಿದ್ದು ಮಾತ್ರ ಇಂದ್ರಿಯ ನಿಗ್ರಹ ಆಯಿತು ಮಾನಸಿಕವಾದ ಕೊಳೆ ಬಂದ್ಬಿಡುತ್ತಲ್ಲಿ ಆದ್ದರಿಂದ ಬಹಳ ಎಚ್ಚರದಿಂದ ಇರಬೇಕು ಕೆಲವೊಮ್ಮೆ ಹೇಗಾಗತ್ತೆ ಅಂತ ಹೇಳಿದರೆ ಜೀವನ ಇಡೀ ನಾವು ಕಾಮವನ್ನು ನಿಗ್ರಹಿಸಿದೆವು ಅಂತ ಅನ್ಕೊಂಡಿರ್ತೇವೆ ಆದರೆ ಅದು ನಿಗ್ರಹಿತ ಆಗಿರೋದಿಲ್ಲ ಬೇರೊಂದು ರೀತಿಯಲ್ಲಿ ಬಂದ್ಬಿಟ್ಟಿರುತ್ತೆ ಜೀವನ ಇಡೀ ನಾವು ರಾತ್ರಿ ಊಟ ಮಾಡೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿರ್ತೇವೆ ಅದು ಇನ್ನೇನೇನೇನೇನೋ ಆಗಿ ಅದೇ ಒಂದು ಅಹಂಕಾರವಾಗಿ ಕೂತ್ ಬಿಡುತ್ತೆ ಅಥವಾ ಲೋಭವಾಗಿ ಪರಿಣಾಮ ಹೊಂದಿಬಿಡುತ್ತೆ ಆದ್ದರಿಂದ ದೇವರಲ್ಲಿ ಶರಣಾಗತಿ ಅನ್ನೋದು ಇದರೆಲ್ಲದರ ಇಂದ್ರಿಯ ನಿಗ್ರಹದ ಮುಖ್ಯ ಗುರಿ ಏನು ಅಂತಂದರೆ ದೇವರಲ್ಲಿ ಶರಣಾಗತಿ ಅದು ಒಂದನ್ನು ಮಾಡದೆ ಕೇವಲ ಇಂದ್ರಿಯ ನಿಗ್ರಹ ಮಾಡ್ತಾ ಇದ್ದರೆ ಅದು ಇನ್ನೊಂದು ರೀತಿಯಲ್ಲಿ ಬಂದು ಕೂತು ಬಿಡುತ್ತೆ ನೀವೇನು ಒಂದೇ ದಿವಸ ಉಪವಾಸ ಮಾಡೋದು ನಾವು ಬಾರ್ಡರ್ನಲ್ಲಿ ಶತ್ರುಗಳ ಆತಂಕ ಇದ್ದಾಗ ಎರಡು ಮೂರು ದಿವಸ ಉಪವಾಸ ಮಾಡಿ ಭಾರವಾದ ಆಯುಧಗಳನ್ನು ಹೊತ್ತು ಮುನ್ನಡೆದಿರ್ತೀವಿ ಅಂತಾರವರು ಅದರಿಂದಾಗಿ ಇದು ಭಗವತ್ ಪ್ರೇರಣೆಯಿಂದ ಆಗಿದ್ದು ಭಗವತ್ ಪ್ರೀತಿಗಾಗಿ ಇದನ್ನು ಸಮರ್ಪಣೆ ಮಾಡೋದು ಅನ್ನುವ ಎರಡು ಕಾನ್ಸೆಪ್ಟನ್ನು ಬಿಟ್ಟರೆ ಇನ್ನು ಯಾವುದೂ ಇಲ್ಲಿ ಜೆನ್ಯೂನ್ ಆಗಿರೋದಿಲ್ಲ ಆ ಕಾರಣದಿಂದ ಆತ್ಮಸಂಸ್ಥಂ ಮನಕೃತ್ವ ನಕಿಂಚಿದಪಿ ಚಿಂತೆಯೇತ್ ಸರಿ ದೇವರಲ್ಲಿ ಮನಸ್ಸನ್ನು ಇಡಬೇಕು ಇನ್ಶಿಯಲ್ ಸ್ಟೇಜಲ್ಲಿ ಹೇಗಿರುತ್ತೆ ಮನಸ್ಸು ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ಆತ್ಮನ್ಯೇವ ವಶಂ ನಯೇತ್ ದೇವರನ್ನು ಧ್ಯಾನ ಮಾಡಲಿಕ್ಕೆ ಅಂತ ಕೂಡ್ತೇವೆ ಒಂದು ಮೂರು ಸೆಕೆಂಡು ಯಾವ ದೇವರ ಧ್ಯಾನ ಮಾಡಲಿಕ್ಕೆ ಹೊರಟಿರ್ತೇವೆ ಅದು ಸ್ಥೂಲ ರೂಪವಾಗಿ ಬರುತ್ತೆ ಏಕೆಂದ್ರೆ ಒಳಗಡೆಯ ಟೈಮು ಹೊರಗಡೆಯ ಟೈಮು ಎರಡು ವ್ಯತ್ಯಾಸ ಇದೆ ವೇದವ್ಯಾಸರ ಧ್ಯಾನ ಮಾಡ್ತೇನೆ ಅಂತ ಇಟ್ಕೊಳ್ಳೋಣ ಆ ಧ್ಯಾನ ಮಾಡಲಿಕ್ಕೆ ಅಂತ ಕೂತಾಗ ಮೊದಲ ಎರಡು ಮೂರು ಸೆಕೆಂಡು ವೇದವ್ಯಾಸರ ಮೈ ವೇದವ್ಯಾಸರ ಗಡ್ಡ ವೇದವ್ಯಾಸರ ಮೋರೆ ಎಲ್ಲವನ್ನ ಚಿಂತಿಸಿರುತ್ತೆ ತಕ್ಕ ನಾಲ್ಕನೇ ಸೆಕೆಂಡ್ಗೆಲ್ಲ ಹಾರಿ ಆಯಿತು ನಾವು ಕೂಡಲೇ ಎಚ್ಚರ ಆಗಬೇಕು ವಾಪಸ್ ತಂದು ಅಲ್ಲೇ ಕೂಡಿಸ್ಬೇಕು ನೀವು ಹತ್ತೇ ವೇದವ್ಯಾತ ಮಂತ್ರ ಜಪ ಮಾಡಿ ಆದರೆ ಅದನ್ನು ಚೆನ್ನಾಗಿ ಮಾಡಿ ಮನಸ್ಸನ್ನು ಕರೆತಂದು ಮತ್ತೆ ಅಲ್ಲೇ ನೀವು ಹತ್ತೆ ಮಾಡಿ ಸಾಕು ದೇವರು ಇಷ್ಟು ಸಂಖ್ಯೆ ಆಗಲೇಬೇಕು ಅಂತ ತೃಪ್ತನಾಗಬೇಕ ನೀವು ಲಕ್ಷ ಸರ್ತಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಬೇಕು ಅಂತ ಅಂದುಕೊಂಡು ಲಕ್ಷ ಸರ್ತಿ ಮಾಡಬೇಕು ಅಂತ ಹೇಳಿ ಮನಸ್ಸು ಎಲ್ಲೋ ಇಟ್ಟು ಮಾಡಬೇಡಿ ಒಂದೇ ಸರ್ತಿ ಮಾಡಿ ಹೆಚ್ಚು ದೇವರಲ್ಲಿ ಇರಲಿ ಪೂರ್ತಿ ಆಗಲ್ಲ ಹೆಚ್ಚು ದೇವರ ಗುಣವನ್ನು ಅನುಸಂಧಾನ ಮಾಡೋದಾಗಿರಲಿ ಅಷ್ಟೇ ಅದಕ್ಕೆ ಹೇಳೋದು ತತಸ್ತತೋ ನಿಯಮ್ಯ ಐತತ್ ಎಲ್ಲಿಗೆ ಹೋಗ್ತಿರತ್ತೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ಕೂಡಿಸ್ಬೇಕು ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖ ಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತ ಮಕಲ್ಮಶಂ ಪ್ರಶಾಂತ ಮನಸ್ಸಿನ ಧ್ಯಾನಕ್ಕೆ ತೊಡಗಿದವ ಅವನು ದೇವರನ್ನ ತನ್ನ ವಶದಲ್ಲಿ ಇಟ್ಕೊಳ್ತಾನೆ ದೇವರನ್ನ ವಶದಲ್ಲಿ ಇಟ್ಕೊಳ್ಳೋದು ಅಂದರೆ ದೇವರ ಒಲುಮೆಯನ್ನು ಪಡೆಯೋದು ಅಂತ ಅರ್ಥ ಪ್ರಶಾಂತ ಮನಸಂಹಿ ಏನಂ ಯೋಗಿನಂ ಸುಖೈತಿ ತಾನೇ ಉತ್ತಮ ಸುಖ ಬಂದು ಯೋಗಿಯನ್ನು ಹೊಂದುತ್ತದೆ ಆ ಸುಖ ಅಂತನ್ನುವುದು ರಜೋಗುಣದ ಪ್ರಭಾವದಿಂದ ದೂರ ಇರುತ್ತೆ ಆ ಸುಖ ಅನ್ನೋದು ಸುಖವನ್ನು ಅನುಭವಿಸಿ ಆದ ಮೇಲೆ ಕಲ್ಮಶ ಇರಲ್ಲ ಸಾಮಾನ್ಯ ನಾವು ಇಲ್ಲಿ ಯಾವ ಸುಖವನ್ನು ಅನುಭವಿಸ್ತೇವೆ ಅದರದ್ದು ನಂತರ ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಅಂದರೆ ಕೊಳೆ ಇರುತ್ತೆ ಇವಾಗ ಒಳ್ಳೆಯ ಊಟ ಮಾಡಿದೆವು ಅದರ ಆಫ್ಟರ್ ಎಫೆಕ್ಟ್ಸ್ ಏನು ನಿಮಗೆ ಗೊತ್ತಿದೆ ಹೀಗೆ ಏನೇ ಆಗಿರಲಿ ಒಳ್ಳೆಯದು ಕುಡಿದೆವು ನಮಗೆ ತೃಪ್ತಿಯಾಗುವಷ್ಟು ತಿಂದೆವು ಅದರ ಆಫ್ಟರ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಆದರೆ ಈ ಸುಖ ಅದು ಪೂರ್ತಿಯಾಗಿ ಒಳಿತೇ ಆಗಿರುತ್ತೆ ಅದರ ಬ್ಯಾಡ್ ಎಫೆಕ್ಟ್ಸು ಸೈಡ್ ಎಫೆಕ್ಟ್ಸು ಆಫ್ಟರ್ ಎಫೆಕ್ಟ್ಸು ಯಾವುದೂ ಇರೋದಿಲ್ಲ ಇದು ದೇವರನ್ನು ಕಾಣುವ ಸುಖ ಈ ಸುಖ ಏನಿದೆ ಇದು ನಿಜವಾದ ಸುಖ ಇನ್ನು ಉಳಿದದ್ದು ಸುಖ ಆಭಾಸ ಕೆಲವೊಮ್ಮೆ ನೀವು ಗ್ರಂಥವನ್ನು ಓದುವಾಗಲೂ ಆ ಅನುಭವ ಆಗಿರುತ್ತೆ ಬೆಳಗಾಗೆದ್ದು ಹಲ್ಲುಜ್ಜಿ ಯಾವುದಾರೊಂದು ಗ್ರಂಥದಲ್ಲೇ ಮನಸ್ಸು ನೆಟ್ಟಿಬಿಡುತ್ತಂದ್ರೆ ಸ್ನಾನ ಮಾಡಿದ ಹಾಗೆ ಆಗ್ಬಿಡತ್ತೆ ಒಳಗಡೆಯಿಂದ ಆ ತರಹದ ನೀವು ನೀವು ಸ್ನಾನ ಮಾಡೋದೇ ಬೇಡ ಆ ತರಹ ಅನಿಸ್ತಾ ಇರುತ್ತೆ ಆದರೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಅದು ಬೇರೆ ಆದರೆ ಆ ಒಂದು ಸ್ಯಾಂಟಿಟಿ ಫೀಲ್ ಆಗತ್ತೆ ಪವಿತ್ರಗೊಂಡೆವು ಅಂತ ಅದರಲ್ಲೇ ಮುಂದುವರಿಲಿಕ್ಕಾಗಲ್ಲ ಅನ್ನೋದು ಬಿಡಿ ಆದರೆ ಆ ಸ್ಯಾಂಟಿಟಿ ಫೀಲ್ ಆಗತ್ತೆ ಆ ತರಹದ ಸುಖ ಅದೇ ಉತ್ಕಟ ಆದರೆ ಅದೇ ಸುಖ ದೇವರನ್ನು ಕಣ್ಣು ಕಾಣುವ ಸುಖ ದೇವರನ್ನು ಕಾಣುವ ಪ್ರಯತ್ನದಲ್ಲಿ ಆಗುವ ಸುಖ ಇವೆಲ್ಲವೂ ಕೂಡ ಈ ತರಹ ಇರುತ್ತೆ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖಮಶ್ನುತೆ ಈ ಸುಖಕ್ಕಾಗಿ ಪ್ರಯತ್ನ ಪಡಬೇಕು ಈ ತರಹದೊಂದು ಸುಖ ಇದೆ ಅಂತ ಮನಸ್ಸಿಗೆ ಮೊದಲು ಕನ್ವಿನ್ಸ್ ಮಾಡಿಸಬೇಕು ಈ ತರಹದ್ದೊಂದು ಸುಖ ಇದೆ ಅಂತಂದ್ರೆ ಜನಕ್ಕೆ ನಂಬಿಕೆಯೇ ಬರುವುದಿಲ್ಲ ಇಲ್ಲಿ ಬಿಡಿ ನೀವೆಲ್ಲರೂ ಇಲ್ಲಿ ಕೇಳುವವರೆಲ್ಲರೂ ಈ ತರಹದ ಒಂದು ಸುಖದ ಪ್ರಾಪ್ತಿಗಾಗಿ ಈ ಗ್ರಂಥವನ್ನು ಅಭ್ಯಾಸ ಮಾಡುತ್ತಾ ಇದ್ದೀರಾ ಈ ಗ್ರಂಥದ ಇಲ್ಲಿ ತನಕ ಬಂದವರು ಗೊತ್ತೇ ಇರುತ್ತೆ ಆದರೆ ಇದು ಈ ತರಹದ ಸುಖ ಅಂತ ಒಂದು ಇದೆ ಅನ್ನೋದೇ ಐಡಿಯಾ ಇರಲ್ಲ ಹೊರಗಡೆ ನೀವು ಕನ್ವಿನ್ಸ್ ಮಾಡಿಸ್ಬಿಡಿ ಈ ತರಹದೊಂದು ಸುಖ ಇದೆ ಅಂತ ನಗ್ ಅವರು ಅದರಿಂದಾಗಿ ಏಂ ಹೀಗೆ ಯೋಗಿ ಸಾಧಕ ಸದಾ ಆತ್ಮಾನಂ ಯುಂಜನ್ ತನ್ನನ್ನೇ ಧ್ಯಾನದಲ್ಲಿ ತೊಡಗಿಸಿಕೊಂಡು ವಿಗತ ಕಲ್ಮಶ ಕೊಳೆಗಳನ್ನು ತೊಳೆದುಕೊಂಡಾದ ಮೇಲೆ ಸುಖೇನ ಅನಾಯಾಸವಾಗಿ ಬ್ರಹ್ಮ ಸಂಸ್ಪರ್ಶಂ ದೇವರ ಸ್ಪರ್ಶ ಇರುವ ಅತ್ಯಂತಂ ಸುಖಂ ಸ್ವರೂಪ ಸುಖವನ್ನು ಅಷ್ಣುತೆ ಭೋಗಿಸುತ್ತಾನೆ ಇದಕ್ಕೆ ಪ್ರಯತ್ನ ಬೇಕು ಎಫರ್ಟ್ ಬೇಕು ಅದಾದಮೇಲೆ ಏನಾಗುತ್ತೆ ಏನಾಗತ್ತೆ ಅಂತ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಇಷ್ಟು ನಾವು ಇವತ್ತು ನೋಡಬಹುದಾದದ್ದು ಇನ್ನು ಏನು ಮುಂದಿನ ಶ್ಲೋಕಗಳಿದೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ ಕೃಷ್ಣಾರ್ಪಣಮಸ್ತು